ಅಂದ್ರೆ ಈಚೆ ಇನ್ ಮೇಲೆ ಹೋಗ್ತಾ ಹೋಗ್ತಾ ಆಕ್ಸಿಜನ್ ಕಡಿಮೆ ಇರುತ್ತೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಅಂದ್ರೆ, ನಮ್ದು ಕೊಡಗುದು ಕಬ್ಬೆ ಹಿಲ್ಸ್ ಮೇಲ್ಗಡೆ, ನೀವು ನಂಬಲ್ಲ ಗುರು, ಫಸ್ಟ್ ತೋರಿಸ್ತೀನಿ ಮತ್ತೆ ಹೇಳ್ತೀನಿ. ಇದು ಪೂರ್ತಿ ಕಬ್ಬೆ ಹಿಲ್ಸ್ ವ್ಯೂ ಇದೆ. ವಿಷಯ ಏನಂದ್ರೆ ಇಲ್ಲಿ ನೋಡಿ, ವಿಡಿಯೋ ಕೊನೆ ತನಕ ನೋಡಿ, ಗೊತ್ತಾಗುತ್ತೆ ಏನು ಅಂತೇಳಿ. ಆಪಲ್ ಮರ್ರೆ, ಸಪೋಸ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ ಅಂದಿದ್ರೆ ನಾನು ನಮ್ಮೂರಿನಲ್ಲಿ ಇರ್ತಕ್ಕಂತಹ ಸ್ಥಳಗಳನ್ನೇ ನೋಡ್ತಿರ್ಲಿಲ್ಲ. ನರಿಯಂದಡ ಗ್ರಾಮ ಪಂಚಾಯತಿ, ಮಡಿಕೇರಿ ತಾಲೂಕು, ಕೊಡಗು ಜಿಲ್ಲೆ. ಜಲಪಾತಕ್ಕೆ ಇಳಿಯುವುದು ಅಪಾಯಕಾರಿ, ದಯವಿಟ್ಟು ನೀರಿಗೆ ಇಳಿಯಬೇಡಿ, ಡೇಂಜರ್. ಅಂದು ಸೈಲೆನ್ಸ್ ಹೊಡೆಯಿದ್ರೆ ಸಾಕು ಮಾರ್ರೆ, ಇವ್ರದ್ದೇನು ಹೋಗುತ್ತೆ ಬೈಕ್. ಒಂದು ಹೆಲ್ಮೆಟ್ ಲಾಕ್ ಇರಲಿಲ್ಲ, ಹಾಗೆ ಒಂದು ಹೆಲ್ಮೆಟ್ ಲಾಕ್ ತೊಗೊಳುವಂಥೇಳಿ ಮೂರ್ನಾಡಲ್ಲಿ ಒಂದು ಶಾಪಲ್ಲಿ ಹುಡುಕಾಡ್ತಿದ್ವಿ. ಅಲ್ಲಿ ಯಾವುದಾದ್ರೂ ಪ್ಲೇಸಸ್ಗೆ ಹೋಗ್ಬಿಟ್ರೆ ಹೆಲ್ಮೆಟ್ ಯಾರು ಕತ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು? ಒಂದು ಹೆಲ್ಮೆಟ್ಗೆ 5,000 ಇದೆ. ಏನೋ ನಿನ್ನ ಮಕ್ಳಿಗೆ ತೊಗೊಳೋದು? ಏ ಫಸ್ಟ್ ಆಫ್ ಆಲ್ ನಿಂಗೆ ಮಕ್ಕಳಾಗುತ್ತಾ? ಇದಕ್ಕೆ 112. ಅಲ್ಲ ಅಣ್ಣ, ಇದು 80 ರೂಪಾಯಿಗೆ ಒಂದು ದಪ್ಪದ್ದು ಬರುತ್ತೆ ಅಣ್ಣ. ಇದೆಷ್ಟು ಅಣ್ಣ ಇದು? 80? 70 ರೂಪಾಯಾ? ಅದು ಎಷ್ಟಿದು? 150? ಅಣ್ಣ 150 ಎರಡು ಕೊಡಿ, ಆ ಎರಡಲ್ಲಿ ಕಮ್ಮಿ ಮಾಡಿ ಅಣ್ಣ. ಕಮ್ಮಿ ಮಾಡಿರ ನೀವು ಬರ್ದಿರೋದು ಅದು. ಅಲ್ಲ ನೀವು ಇದು ಡೈರೆಕ್ಟ್ ಮಾಡ್ತೀರಾ, ಹೇಗೆ ಪ್ರೊಡ್ಯೂಸ್ ಮಾಡ್ತೀರಾ? ಹೌದಾ? ನಿಮ್ಮ ಹೆಸರು ಹೇಳಿ. ಸುಂದರ್ ಭಟ್ ಅಂತ. ಇವಾಗ ರೀಸೆಂಟಾಗಿ ಯಾವ ಮೂವಿ ಮಾಡಿದ್ದೀರಾ? ವರ್ಣತರಂಗ ನೀವೇ ಮಾಡಿರೋದಾ? ಓಕೆ, ನಿಮ್ಮ ಟೀಮ್. ಹೌದಾ? ಅಲ್ಲ ನೋಡಿ, ನಮ್ಮೂರಲ್ಲಿ ಇದ್ದು ನಮಗೆ ಗೊತ್ತಿಲ್ಲ ಯಾರು ಇದ್ದಾರೆ ಅಂತೇಳಿ. ಹೇ ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಗೌತಮ್ ಗೌಡ. ಶನಿವಾರ ನಾವು ನಮ್ಮ ಊರಿನಲ್ಲಿ ಇರ್ತಕ್ಕಂತಹ ಒಂದು ಬ್ಯೂಟಿಫುಲ್ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಊರಲ್ಲ, ಮೂರ್ನಾಡು ವಿರಾಜಪೇಟೆ ದಾಟಿ ನಮಗೆ ಚೇಂಡಾಣೆ ಏನೋ ಒಂದು ಊರಲ್ಲಿ ಒಂದು ಕಬ್ಬೆ ಹಿಲ್ಸ್ ಅಂತ ಬರುತ್ತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ ಬ್ಯೂಟಿಫುಲ್ ಲೊಕೇಶನ್ ಮಾತ್ರ ಅದು. ಸಪೋಸ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ ಅಂದಿದ್ರೆ ನಾನು ನಮ್ಮೂರಿನಲ್ಲಿ ಇರ್ತಕ್ಕಂತಹ ಸ್ಥಳಗಳನ್ನೇ ನೋಡ್ತಿರ್ಲಿಲ್ಲ. ಅಟ್ಲೀಸ್ಟ್ ಯೂಟ್ಯೂಬ್ ಅನ್ನೋ ಒಂದು ರೀಸನ್ ಇಟ್ಕೊಂಡು ಎಷ್ಟೋ ಜಾಗಗಳನ್ನ ನೋಡ್ತಾ ಇದ್ದೀನಿ, ಅದೇ ನನಗೆ ಒಂಥರ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇಲ್ಲಾಂದರೆ ಅಪ್ಪರ ಅಣ್ಣ ನಾನು ಎಲ್ಲೂ ಹೋಗ್ತಿರ್ಲಿಲ್ಲ ಪಕ್ಕ. ಓಯ್ ಸುಮನ್ ಮಣ್ಣಪ್ಪ, ಸುಮನ್ ಮಣ್ಣಪ್ಪ ಬಂದ. ನಮ್ಮ ಜೊತೆ ಮುಡುಬಿದ್ರೆ ರೈಡಿಗೆ ಬಂದಿದ್ದಲ್ಲ, ಅವನು ಜಾಯ್ನ್ ಆಗಿದ್ದಾನೆ. ಅವನು ಇಲ್ಲಿ ಅಂತ ಗೊತ್ತಿರಲಿಲ್ಲ. ಬಲ್ಮುರಿ ಸೇತುವೆ, ನೀರು ಕಮ್ಮಿ ಇದೆ ಮಾರ್ರೆ. ಯೂಶ್ವಲಾಗಿ ಮಳೆಗಾಲದಲ್ಲಿ ಒಂದು ರೇಂಜ್ಗೆ ನೀರು ಇರುತ್ತೆ ಇಲ್ಲಿ. ಬಲ್ಮುರಿ ಸೇತುವೆ ಅಂದ್ರೆ ಒಂದು ನ್ಯೂಸ್ ಮಳೆಗಾಲದಲ್ಲಿ. ಕಬ್ಬೆ ಹಿಲ್ಸಿಗೆ ನಾವು ವಿರಾಜಪೇಟೆಗೆ ಹೋಗೋದು ಬೇಕಾಗಿಲ್ಲ. ವಿರಾಜಪೇಟೆಗೆ ಹೋಗೋ ಮುಂಚೆ ನಮಗೆ ಒಂದು ರೈಟಿಗೆ ಆ ಚೇಂಡಾಣೆ ರೋಡ್ ಸಿಗುತ್ತೆ, ಓಕೆನಾ? ಅಲ್ಲಿ ತಗೋಬಿಟ್ರೆ ನೆಕ್ಸ್ಟ್ ಡೈರೆಕ್ಟ್ ಚೇಂಡಾಣೆ ಟೌನ್ ಹತ್ರ ಹೋಗಿ ಅಲ್ಲಿಂದ ಚೇಲಾವರ ರೋಡಿಗೆ ಹೋದರೆ ನಮಗೆ ಕಬ್ಬೆ ಹಿಲ್ಸಿದು ಡೆಸ್ಟಿನೇಷನ್ ಸಿಗ್ತದೆ. ಈ ಕಡೆ ವಿರಾಜಪೇಟೆ ಮೂರ್ನಾಡು ರೋಡೆಲ್ಲ ಇದೆಲ್ಲ, ಅದು ಭಾಳ ಚೆನ್ನಾಗಿದೆ. ಏನೋ ಗೊತ್ತಿಲ್ಲ, ಅಷ್ಟು ಹಾಳಾಗಿಲ್ಲ. ಕೆಲವು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಹಾಳಾಗಿದೆ ಅಂತ ಬಿಟ್ಟರೆ ನಮಗೆ ಲಾಂಗ್ ಸ್ಟ್ರೆಚ್ ಚೆನ್ನಾಗೇ ಇದೆ. ಈ ಕಡೆ ಈ ರೋಡ್ ಬಂದುಬಿಟ್ಟು ಕಕ್ಕಬ್ಬೆ, ನಾಕೊಪ್ಲು, ತಲಕಾವೇರಿ ಹಿಂಗೆ ಹೋಗುತ್ತೆ. ಇನ್ನೂ ಕಕ್ಕಬ್ಬೆಗೆ ಒಂದು 11 ಕಿಲೋಮೀಟ್ರ್ ಇದೆ. ಕಕ್ಕಬ್ಬೆಯಿಂದ ಯಾರಾದರೂ ಒಬ್ಬರು ವಿಡಿಯೋ ನೋಡಿದರೆ ಕಕ್ಕಬ್ಬೆ ಅಂತ ಹೇಳಿಬಿಟ್ಟು ಒಂದು ಕಮೆಂಟ್ ಹಾಕ್ಬಿಡಿ, ನನಗೆ ಫುಲ್ ಖುಷಿಯಾಗ್ಬಿಡುತ್ತೆ. ಅಟ್ಲೀಸ್ಟ್ ಕಕ್ಕಬ್ಬೆ ಗಂಟ ರೀಚ್ ಆಗಿದೆ ವಿಡಿಯೋ ಅಂತೇಳಿ. ಹೊಂಡಗುಂಡಿದೆ ಮಾರೆ ರೋಡಲ್ಲಿ ಮಾತ್ರ ನಾನು ಅಂದ್ಕೊಂಡೆ, ಬಟ್ ರೋಡ್ ಹಾಗೆ ಪೂರ್ತಿ ಹೊಂಡಗುಂಡಿನೇ ಇದೆ. ಯಾಕಂದರೆ ಸಣ್ಣ ರೋಡಲ್ಲ, ಇಲ್ಲಿ ವಾಪಸ್ ಯಾರು ಸರಿ ಮಾಡ್ಸೋಕ್ಕೆ ಹೋಗಲ್ಲ ಅನ್ಸುತ್ತೆ. ಇಲ್ಲೆಲ್ಲ ಏನು ಕತೆ ಗೊತ್ತಿಲ್ಲ, ರೋಡ್ ಮಾತ್ರ ಪೂರ್ತಿ ಹೊಂಡಗುಂಡೇ ಇದೆ ರೀ ಈ ಕಡೆ. ಯಾರಾದರೂ ಕಮೆಂಟಲ್ಲಿ ನಾಪಕ್ಲು ಅಥವಾ ಕಕ್ಕಬ್ಬೆ, ಅಲ್ಲೊಂದು ಕಡೆ ಕರಡ ಅಂತೇಳಿ ಒಂದು ಕರಡ ಅಂತೇಳಿ ಒಂದು ಗ್ರಾಮ ನೋಡಿದೆ. ಯಾರಾದ್ರ ನಿಮ್ಮ ಊರನ್ನ ಕಮೆಂಟ್ ಮಾಡಿ, ಅಟ್ಲೀಸ್ಟ್ ನನಗೆ ಗೊತ್ತಾಗುತ್ತೆ ನನ್ನ ವೀಡಿಯೋ ಇಲ್ಲಿ ಗಂಟೆ ರೀಚ್ ಆಗ್ತಿದೆ ಅಂತೇಳಿ ಖುಷಿ ಆಗ್ತದೆ. ಈ ಕಡೆ ನಮ್ಗೆ ಏನು ಹಿಲ್ಸ್ ಕಾಣ್ತಿದೆ ಅಲ್ಲ, ಬ್ರಹ್ಮಗಿರಿ ಹಿಲ್ಸ್ ಆಯಿತಾ? ಈ ಕಡೆ ನಮಗೆ ಫಾರೆಸ್ಟ್ ಸ್ಟಾರ್ಟ್ ಆಯ್ತು ಆಲ್ರೆಡಿ. ಮತ್ತು ನಮಗೆ ಏನು ಹೇಳೋದು, ಈ ಬ್ರಹ್ಮಗಿರಿ ಶ್ರೇಣಿ ಏನಿದೆ ಬಹಳ ಒಂದು ಈ ಕೇರಳ ಮತ್ತು ಕೊಡಗು ಬಾರ್ಡರಲ್ಲಿ ಏನು ಕಾಣ್ತಕ್ಕಂಥ ಶ್ರೇಣಿ ಇದು. ಕೊಡಗು ಮತ್ತು ಕೇರಳ ಈ ಒಂದು ಎರಡು ರೀಜನಲ್ಲಿ ಕಂಡು ಬರ್ತದೆ ನೋಡಿ. ಅಲ್ಲಿ ಪೂರ್ತಿ ಎಷ್ಟು ಮಸ್ತಾಗಿದೆ ಅಲ್ವಾ,
ಸೊ ಇದೇ ನಮಗೆ ಏನು ಆ ರೇಂಜಲ್ಲಿ ಈ ಏನು ಕಬ್ಬೆ ಕೂಡ ಬರ್ತದೆ. ಚೇಲಾವರ ಊರು ಅಲ್ಲಿ ಕಾಣ್ತಿದೆಲ್ಲ ರೀ, ಅಬ್ಬಾ ಬಾ 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 ಬಾ, ಚೇಲಾವರ ಫಾಲ್ಸ್ ನೋಡ್ರಿ ಹೇಗಿದೆ ಅಂತೇಳಿ, ಅಬ್ಬಾ ಸ್ವರ್ಗ. ಏನು ಕಾಡು ಗಿಡ್ ಕಡ್ದ್ಬಿಟ್ಟು ರೋಡ್ಗೆ ಕಾಣ್ತಿದೆ ಇವಾಗ. ಇಲ್ಲೇ ಹೋಗ್ಬೋದು, ನಾನು ಹೋಗ್ಬಳೆ ಆಲ್ರೆಡಿ ಹೋಗಿದ್ದೀನಿ ಬ್ರೋ. ಹತ್ರ ಅಲ್ಲ, ಅಲ್ಲಿ ನಿಂತ್ಕೊಂಡ್ರೆ ಇದು ಬೇಲಿಯಲ್ಲಿ ನೋಡ್ಬೋದು. ಬನ್ನಿ ಹೋಗುವ, ಇಲ್ಲೇ ಪಕ್ಕದಲ್ಲಿ ನಮಗೆ ಚೇಲಾವರ ಫಾಲ್ಸ್ ಇದೆ, ಇಲ್ಲಿ ಹತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೋಡ್ಬಿಡುವ. ಇಲ್ಲಿಂದ ಹೋಗೋಕ್ಕಾಗೋದು. ಇವನು ಮೋನ್ ಅಂತೇಳಿ, ಹಾಯ್ ಬ್ರೋ. ಫಸ್ಟ್ ಆಲ್ರೆಡಿ ಬಂದಿದ್ದ, ಬಟ್ ನಾನು ಬಂದಿರುವಾಗ ಇರಲಿಲ್ಲ. ವಿನಯ್ ದರ್ಜಿ ಫ್ರೆಂಡ್. ಇವನು ಮೊಣ್ಣಪ್ಪ, ಮೊಣ್ಣಪ್ಪ ಗೊತ್ತಿದೆ ಅಲ್ವಾ? ಮೊಣ್ಣಪ್ಪ, ಮೊಣ್ಣಪ್ಪ ಸುಮನ್ ಮೊಣ್ಣಪ್ಪ, ಅವನು ಗೊತ್ತಿದೆ ಅಲ್ಲ? ಅವನು ಇಂಟ್ರಡಕ್ಷನ್ ಬೇಡ. ಅವನು ಗೇ ಅಂದ್ರೆ ಏನು ಬೇಡ ಬಿಡು. ಸೊ ನಾವು ಇಲ್ಲಿಂದ ಹೆಂಗೆ ಹೋಗೋ, ಅಲ್ಲಿ ಮೇನ್ ರೋಡಿಂದ ನಮಗೆ ಸೈಡೋ 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 ಸೈಡೋ, ಸಾರಿ ಸಾರಿ ಓಯ್ ಸಾರಿ, ನೋದ್ರಾ? ನಾವು ಇಲ್ಲಿ ಚೇಲಾವರ ಮೇನ್ ರೋಡಲ್ಲಿ ನಮಗೆ ಇಲ್ಲಿ ಟರ್ನಲ್ಲೇ ಸಿಗುತ್ತೆ, ಅಲ್ಲಿಂದ ನೋಡಿದ್ರೇ ನಮಗೆ ಚೇಲಾವರ ಫಾಲ್ಸ್ ಕಾಣುತ್ತೆ. ಹಿಂಗೆ ಕಲ್ಲು ದಾರಿ ನಡ್ಕೊಂಡು ಹೋದರೆ ನಮಗೆ ಅಲ್ಲಿ ಕಾಣುತ್ತೆ. ಅಲ್ಲಿ ಫಾಲ್ಸ್ ಮೇಲೆ ಹತ್ತಕ್ಕೆ ಬಿಡ್ತಾರೆ ಗೊತ್ತಿಲ್ಲ, ಆದರೆ ವ್ಯೂ ಅಂತೂ ಸೂಪರ್ ಆಗಿದೆ. ಇಲ್ಲಿ ಮುಂಚೆ ಬಿಡ್ತಾ ಇರಲಿಲ್ಲ, ಯಾಕಂದರೆ ಯಾವುದೋ ಒಂದು ಸತಿ ಸೀನ್ ಆಗಿದೆ ಇಲ್ಲಿ ಈ ಫಾಲ್ಸಲ್ಲಿ, ಯಾರು ಬಿದ್ದು ಸತ್ತೋಗಿದ್ದಾರೆ. ಒಬ್ಬ ವ್ಯೂ ಅಂತೂ ತುಂಬ ದಿನ ಆಗಿತ್ತು ರೀ ಜಲಪಾತ ನೋಡೋದೆ, ಫುಲ್ ಖುಷಿ ಆಗ್ತಿದೆ, ಸೋಲ್ ಸ್ಯಾಟಿಸ್ಫ್ಯಾಕ್ಷನ್. ನರಿಯಂದಡ ಗ್ರಾಮ ಪಂಚಾಯತಿ, ಮಡಿಕೇರಿ ತಾಲೂಕು, ಕೊಡಗು ಜಿಲ್ಲೆ. ಜಲಪಾತಕ್ಕೆ ಇಳಿಯುವುದು ಅಪಾಯಕಾರಿ, ದಯವಿಟ್ಟು ನೀರಿಗೆ ಇಳಿಯಬೇಡಿ, ಡೇಂಜರ್. ವೆಲ್ಕಮ್ ಟು ಚೇಲಾವರ ಫಾಲ್ಸ್. ಚೇಲಾವರ ಫಾಲ್ಸ್ಗೆ ಸುಸ್ವಾಗತ. ನೋಡೋಕ್ಕಂತೂ ಚೆನ್ನಾಗಿದೆ, ಇಳಿಯಕ್ಕಂತೂ ಆಗಲ್ಲ, ಪೂರ್ತಿ ಈ ಥರ ಬ್ಯಾರಿಕೇಡ್ ಥರ ಮಾಡಿಬಿಟ್ಟಿದ್ದಾರೆ. ಇಂಥವ್ರಿಗೆ ಎಂತ ಹೇಳೋದು ನಾವು. ಸೊ ಇಲ್ಲಿಂದ ನಮ್ಮ ಡೆಸ್ಟಿನೇಷನ್ ಬಂದು ಕಬ್ಬು ಇಳಿಸಿಗೆ. ಬನ್ನಿ ಕಬ್ಬು ಇಳಿಸಿಗೆ ಹೊಡೋಣ. ಇಲ್ಲಿಂದ ಇನ್ನೇನು ಒಂದು 2-3 ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ ಅಷ್ಟೆ. ಓಡಿ 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 ಓಡಿ, ಈ ಟರ್ನ್ ಮಾತ್ರ ತುಂಬ ಡೇಂಜರ್ ಮಾರ್ರೆ. ಒಂದ್ಸತಿ ಏನಾಗಿತ್ತು, ಲಾಸ್ಟ್ ಟೈಮ್ ನಾವು ನಮ್ಮ ಅತ್ತೆ ಮಗಳನ್ನ ಇಲ್ಲೇ ಕೊಟ್ಟಿರೋದು ಇದೇ ಊರಿಗೆ. ಓಮಿನಿಯ ಪಿಕಪ್ ಯಾವುದೋ ನಿಲ್ಲಿಸಿದ್ರು, ಆಯಿತಾ, ಹ್ಯಾಂಡ್ ಬ್ರೇಕ್ ಏನೋ ಹಾಕಿರಲಿಲ್ಲ, ಅಪ್ಪಲ್ಲಿ ನಿಲ್ಲಿಸಿದ್ರು. ಒಂದು ಜರಿತು ಮಾರೆ, ಹೋಗಿ ಗುದ್ದಿದ್ವು ಹಿಂದಿನ ಗಾಡಿಗೆ. ರೋಡ್ ಹೆಂಗೆ ಇದೆ ಅಂದರೆ ಕ್ರಾಸ್ ಸೆಕ್ಷನ್ ಮಾತ್ರ ಕ್ರೇಜ್ ಇದೆ ಮಾರೆ. ಫುಲ್ ಆ ಕಡೆ ಈ ಕಡೆ ಕಾಫಿ ತೋಟ ಮತ್ತು ಕಾಡು. ಸ್ವಲ್ಪ ದೂರ ಈ ಥರ ಇದೆ ರೋಡ್. ನನ್ನ ಬೈಕ್ ಸ್ವಲ್ಪ ಕಷ್ಟ ಮಾರ್ರೆ, ನಂದು ಆಫ್ ರೋಡ್ ಬೈಕ್ ಅಲ್ಲ. ಅದ ನಂದು ಸೈಲೆನ್ಸ್ ರೋಡ್ ಇದ್ರೆ ಸಾಕು ಮಾರ್ರೆ, ಇವ್ರದೇನು ಹೋಗುತ್ತೆ ಬೈಕ್. ಅಂದು ಕಬ್ಬೆ ಹಿಲ್ಸ್ ಡೆಸ್ಟಿನೇಷನ್ಗೆ ಬಂದ್ವಿ. ಕಬ್ಬೆ ಹಿಲ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಅಬ್ಬ ಏನು ಚೆನ್ನಾಗಿದೆ ರೀ. ಮೊನ್ನೆ ಒಳಗಡೆ ಹೋಗೋಣ ಅವರು, ಇಲ್ಲಿ ಆ್ಯಕ್ಚುಲಿ ಯಾರು ಪೊಲೀಸ್ ಇಲ್ಲ, ನಮಗೆ ಒಳಗಡೆ ಹೋಗಬೇಕಂತ ಹೋಗಬಹುದಂತ ಗೊತ್ತಿಲ್ಲ, ಆದರೆ ಯಾರೂ ಇಲ್ಲ ಇಲ್ಲ, ಅಲ್ಲಿ ಪೂರ್ತಿ ಲಾಕ್ ಮಾಡಿಬಿಟ್ಟಿದ್ದಾರೆ. ಹಾಗೆ ಹೋಗ್ತಾ ಇದ್ದೀವಿ, ನೋಡೋಣ. ಅಬ್ಬ ರೋಡ್ ಅಂತೂ ಕೇಳ್ತೀರ ಗುರು. ಏನ್ ಮಾಡಿದ್ರ ವಿನಯ್? ಒಂದು ಕೆಲಸ ಮಾಡೋಣ, ಬೈಕ್ನ ಅಲ್ಲಿ ನಿಲ್ಲಿಸ್ಬೋದು ಬೆಸ್ಟ್. ಆ್ಯಕ್ಚುಲಿ ಗಾಡಿ ತಗೊಳೋಂಗಿಲ್ಲ, ನಾವು ಸುಮ್ಮನೆ ಬಂದ್ವಿ, ಈಗ ರಿಟರ್ನ್ ವಾಪಸ್ ಹೋಗಿಬಿಟ್ಟು ಅಲ್ಲಿ ಅಲ್ಲಿ ಗಾಡಿ ನಿಲ್ಲಿಸಿ ಮತ್ತೆ ಬರೋದು ಸೇಫ್ ಅನಿಸುತ್ತೆ. ಸುಮ್ಮನೆ ಏನಕ್ಕೆ ಬೇರೆಕೊಂಡು ಬಯಸ್ಕೊಳ್ಳೋದು ಅಲ್ವಾ? 12 ವರ್ಷಕ್ಕೊಮ್ಮೆ ಅಂತ ಹೂವು ಅದೇ ಗಿಡ ಹೂವು ಅದಲ್ಲ.
ಹೌದು ಬ್ರೋ, ಹುಡುಗಿದ್ರೆ ಕೊಡ್ತಿದ್ದೆ ತಾನೆ ನೀನು ಅವಳಿಗೆ. ವ್ಯೂ ಅಂತೂ ಸಖತ್ತಾಗಿದೆ. ಹೇಗಿದೆ ಅಂದರೆ ಸುಮಾರು ಒಂದು 1400 meters ಎಷ್ಟು ಹೈಟ್ ಇದೆ ಅನಿಸುತ್ತೆ. ಕೇಂಡಮೋಳ್ ಪೀಕ್ ಇದೆಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದೆ ಕಬ್ಬೆ ಹಿಲ್ಸ್. ಓಕೆ, ನಮ್ಮ ಕೊಡಗು ಮತ್ತು ಕೇರಳ ರೀಜನ್ ಆ ಬಾರ್ಡ್ರಲ್ಲಿ ಬರ್ತದೆ. ವ್ಯೂ ಅಂತೂ ಸಖತ್ತಾಗಿದೆ. ನಿಮಗೆ ಕಾಣ್ತಿರೋದು ಹೀಗೆ ಕಾಣ್ತಿದೆ, ಅದು ಆ್ಯಕ್ಚುಲ್ ಆಗಿರೋದು ಹೀಗೆ. ಕೊಡಗಿನ ಒಂದು ಮೋಸ್ಟ್ ಬ್ಯೂಟಿಫುಲ್ ಬೆಟ್ಟಗಳಲ್ಲಿ ಕಬ್ಬೆ ಹಿಲ್ಸ್ ಕೂಡ ಒಂದು. ಸೋಮಾರ್ಪೇಟೆ ರೀಜನ್ಗೆ ಹೋದರೆ ಬೇಜಾನ್ ಹಿಲ್ಸ್ಗಳಿದೆ. ಅದೇ ಕಂಪೇರ್ ಮಾಡಿದ್ರೆ ನಮ್ಮ ಈ ಕಡೆ ವಿರಾಜಪೇಟೆ ಕಡೆ ಒಂದು ಬ್ಯೂಟಿಫುಲ್ ಲೊಕೇಶನ್ ಯಾವ್ದಾರು ಇದ್ದರೆ ಕಬ್ಬೆ ಹಿಲ್ಸ್. ಕಬ್ಬೆ ಹಿಲ್ಸ್, ತಡೆಣ್ಣಮೋಳ್ ಹಪೀಕ್ ಇದೆರಡು ಸಖತ್ತಾಗಿದೆ. ಈ ಕಡೆ ಮಡಿಕೇರಿಯಿಂದ ಬಂದರೆ ಒಂದು 30-35 kilometers ಆಗುತ್ತೆ ಅನಿಸುತ್ತೆ. ಏ ವಿನಯ್, ಎಷ್ಟು ಕಿಲೋಮೀಟ್ರ್ ಅದರ ಮಡಿಕೇರಿಯಿಂದ? 30-40 kilometers ಆಗುತ್ತೆ. ಆಯಿತಾ, ರೋಡ್ ಅಷ್ಟೇ, ಅಂತ ಪೂರ್ತಿ ಹಾಳು ಅಂತಲ್ಲ, ಸುಮಾರಕ್ಕೆ ಹಾಳಾಗಿದೆ, ಬರ್ಬೋದು ಆರಾಮಾಗಿ. ಅದೇ ವಿನಯ್ದು ಚಡ್ಡಿ ಹರಿತು, ಅದೇ ಬೇಜಾರಾಗಿದ್ದು. ಇನ್ನೂ ಹತ್ತಿಲ್ಲ, ಹತ್ತ ಮುಂಚೆ ಏನಾದರೂ ತಿಂದ್ಬಿಟ್ಟು ಶಕ್ತಿ ಬರಲಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ಸೀಟಿಂಗ್ ಇದೆ ನೋಡಿ. ಸೀಟಿಂಗ್ ಸಕ್ಕದಾಗಿದೆ ಮಾರೆ. ಅಲ್ಲಿ ಪೇಪರ್ ಉಟ್ಬೇಕಾರೆ. ಏ ನೀನು ನಿಜ ಮರೆ, ನೇಚರ್ ಲವರ್ ಮರೆ ನೀನು, ಸೀರಿಯಸ್ಲಿ. ಅದಿಷ್ಟ ಆತ ಹೂ ನಿಂಗೆ? ಕೊಡ್ಲಿಕ್ಕೆ ಯಾರಿಲ್ಲ, ಕೊಡ್ಲಿಕ್ಕೆ ಯಾರಿಲ್ಲ, ಬಟ್ ಏನ್ ಮಾಡೋದು, ಮನೇಲಿ ಗಿಟ್ಟಗ ಇಲ್ಲಿ. ಓಕೆ ಬ್ರೋ, ಹಿಂದ್ಗಡೆ ಬರ್ತಾರೆ ಬ್ರೋ, ಒಂದು ಹುಡುಗಿ ಕೊಡು ತಂಗಿ ಅಂತ ಹೇಳಿ ಕೊಡು. ನಾಟ್ ಇಂಟ್ರೆಸ್ಟ್. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಗೌತಮ್ ಗೌಡ. ಅಂತೂ ಕಬ್ಬೆ ಹಿಲ್ಸ್ ಮಧ್ಯದಲ್ಲಿ ಇಲ್ಲ ಇವರು, ಇನ್ನೂ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಇದ್ದೀನಿ. ನಾನು ಅಂದ್ಕೊಂಡೆ ನಾರ್ಮಲ್ ಆಗಿ ಎಲಿವೇಶನ್ ಇರುತ್ತೆ ಅಂತ, ಆದರೆ ನಾವು ನೋಡ್ದಂಗಿಲ್ಲ ಮಾರ್ರೆ. ಇದು ಹೆಂಗಿದೆ ಅಂದರೆ ಸ್ವಲ್ಪ 80 degrees ಅಂತ ಇದೆ ಅನಿಸುತ್ತೆ, ಆ ರೇಂಜಲ್ಲಿ ಇದೆ. ನಿಮಗೆ ಕಾಣಿಸ್ಬೋದು ಆ ವೀಡಿಯೋದಲ್ಲಿ ಆ ಥರ ಇಲ್ಲ ಅನಿಸುತ್ತೆ ಅಂತ, ನಿಜವಾಗ್ಲೂ ಇದೆ. ಬನ್ನಿ ಹೋಗೋಣ, ಹತ್ತೋಣ, ಇನ್ನು ಸುಮಾರು ಹತ್ತಿ ಆದ್ಮೇಲೆ ಮತ್ತೆ ಸಿಗ್ತೀನಿ ಮಾರೆ. ಈಗ ಅಲ್ಲಿ ಜನ ಕಾಣ್ತಿದ್ದಾರೆ ಮಾರೆ. ನಾವಲ್ಲಿ ಸ್ಟಾರ್ಟಿಂಗ್ ಬೈಕ್ ಪಾರ್ಕ್ ಮಾಡಾಗ ಒಂದು ಟೀಮ್ ಹೋಗ್ತಾ ಇತ್ತು ಆ ಕಡೆ ಬೆಟ್ಟಕ್ಕೆ. ಸೊ ಈ ಕಡೆ ಬೆಟ್ಟ ಹೋಗ್ಬೋದು, ಆ ಕಡೆ ಬೆಟ್ಟ ಹೋಗ್ಬೋದು. ಅಲ್ಲಿ ತುದೀಲಿದ್ದಾರೆ ಮಾರೆ, ಕಾಣ್ತಾ ಇಲ್ಲ ಅನಿಸುತ್ತೆ ನಿಮಗೆ. ಮಳೆ ಬೇರೆ ಬರೋ ಲಕ್ಷಣ ಇದೆ. ಬೇಗ ಹತ್ಬಿಡೋಣ, ಹತ್ತುಬಿಟ್ಟು ಫೈನಲ್ ವ್ಯೂ ನೋಡ್ಬಿಡೋಣ. ಅವರು ವೆದರ್ ಚೇಂಜ್ ಆಗುತ್ತಾ? ವೆದರ್ ಅಲ್ಲ, ಟೆರೇನ್ ಚೇಂಜ್ ಆಗುತ್ತೆ. ಓ ಇದು ಒಂದ್ಸಲಿ ಹಿಂಗೆ ಡೌನ್ ಇರುತ್ತೆ, ಒಂದ್ಸಲಿ ಅಪ್ ಇರುತ್ತೆ, ಒಂದ್ಸಲಿ ಬಂಡೆಗಳೇ ಮಾತ್ರ ಸಿಗುತ್ತೆ. ಒಂದ್ಸಲ ಕುಮಾರ ಪರ್ವತ ಟ್ರೆಕ್ ಕೂಡ ಮಾಡಬೇಕು 2 days. ಅದೇನು ಇನ್ನು ಫುಲ್ ನೆಕ್ಸ್ಟ್ ಲೆವೆಲ್ ಅಂತೆ. ಎಲ್ಲರೂ ಫುಲ್ ಹೈಪ್ ಕ್ರಿಯೇಟ್ ಮಾಡ್ಬಿಟ್ಟಿದೀವಲ್ಲ. ಎಲ್ಲ ಹೈಪ್ ಕ್ರಿಯೇಟ್ ಮಾಡಿದ್ದಾರೆ, ಯಾಕೆ ಇವ್ರಿಬ್ರು ಹೋಗಿದ್ದಾರೆ, ನಾನು ಹೋಗಿಲ್ಲ. ಬಟ್ ನನಗೆ ಈ ಎಲಿವೇಶನ್ ನೋಡಿದ್ರೆ, ಕಬ್ಬೆಲ್ಸ್ ಎಲಿವೇಶನ್ ನೋಡಿದ್ರೆ ಭಯ ಆಗ್ತಿದೆ. ಶೂ ಫುಲ್ ಜಾರುತ್ತೀರಿ ಈ ಥರ ರೋಡ್. ಮೆಲ್ಲೆ ಮೆಲ್ಲೆ ನಾನು ಬ್ರೋ, ನಾನು ಎಷ್ಟೋ ಬೆಟ್ಟ ಹತ್ತಿದ್ರಲ್ಲಿ ಇದೇ ಇಷ್ಟು ಕಷ್ಟ ಅನಿಸ್ತಿರೋದು ನನಗೆ, ಸುಸ್ತಾಗ್ತಿರೋದು ಅಂದರೆ ಈಚೆ ಇನ್ನು ಮೇಲೆ ಹೋಗ್ತಾ ಹೋಗ್ತಾ ಆಕ್ಸಿಜನ್ ಕಡಿಮೆ ಇರುತ್ತೆ. ಓಕೆ, ನಾವು ಎಲಿವೇಶನ್ ಜಾಸ್ತಿ ಇದೆ. ಹೌದು, ಎಲಿವೇಶನ್ ಜಾಸ್ತಿ ಇರೋದಕ್ಕೆ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ. ನಾನು ಹಿಂಗೆ ಹತ್ತಿರಲಿಲ್ಲ, ಶೂ ಬೇರೆ ಫ್ಲ್ಯಾಟ್ ಜಾರ್ತಿದೆ. ಸೊ ಟ್ರಕ್ ಅಂದು ತುಂಬಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಷ್ಟ ಇದೆ. ಸ್ವಲ್ಪ ಶೂಸ್ ಎಲ್ಲ ಪ್ರಾಪರ್ ಆಗಿ ಹಾಕೋ, ಇಲ್ಲಾಂದ್ರೆ ಶೂಸ್ ಹಾಕೋ ಬರಬೇಡಿ, ಬೆಸ್ಟರ್ ಆಪ್ಷನ್. ಶೂಸ್ ಹಾಕಿಲ್ಲ ಅಂತ ಹೇಳಿದ್ರೆ ಜಿಗಣೆ ಕಾಟ. ಹಾಂ, ಜಿಗಣೆ ಕಾಟ ಇದೆ. ಮತ್ತೆ ಶೂಸ್ ಹಾಕಿದ್ರೆ ಜಾರೋ ಕಾಟ. ನಾವು ಸುಮಾರು ಒಂದು 1/4 ಹತ್ತಿ ಆಯಿತು, ಇನ್ನು ಸ್ವಲ್ಪ ಒಂದೊಂದು ಕಾಲು ಭಾಗ ಬಾಕಿ ಇದೆ. ಮಳೆ ಬರ್ತಿದೆ ಮಾಡ್ರೆ. ಈ ಜಾಕೆಟ್ ಹಾಕೊಂಡು ಯಾರು ಹತ್ತಿಲ್ಲ, ನಾನು ಮತ್ತೆ ವಿನಯ್ ಮಾತ್ರ ಹತ್ತಾ ಇದ್ದೀವಿ. ಅದು ಬೈಕರ್ ಜಾಕೆಟ್. ಬೈಕರ್ ಜಾಕೆಟ್ 5 kg ಇರುತ್ತೆ. ಪ್ರಾಪರ್ ಆಡೆ ಯಾವ್ದು ಗೊತ್ತಾ?
ಯಾರಿಗೆ ಬೇಕು ಈ ಲೋಕ. ಅಲ್ಲರ ಸಪೋಸ್ ಫ್ಯೂಚರ್ ಅಲ್ಲಿ ಯಾವ್ದಾದ್ರು ಹುಡುಗಿ ಸಿಕ್ಬಿಟ್ಟು ನೀನ್ ಎಷ್ಟು ಕಷ್ಟಪಡ್ತೀಯ ಲೈಫಲ್ಲಿ ಅಂತ ಕೇಳಿದ್ರೆ ನನಗೋಸ್ಕರ ಅಂತ ಹೇಳಿದ್ರೆ ನನ್ ಕಬ್ಬೆ ಹೆಲ್ಸ್ ಬೇಕಾದ್ರೆ ಹತ್ತುತ್ತೀನಿ, ರೈಡಿಂಗ್ ಜಾಕೆಟ್ ಹಾಕೊಂಡು ಹತ್ಬಿಡ್ತೀನಿ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಮತ್ತೆ ಸೂಪರ್ಬ್, ಫೈನಲಿ ಕಬ್ಬೆ ಹಿಲ್ಸ್ನ ಫೈನಲ್ ಪಾಯಿಂಟಿಗೆ ಬಂದಾಯಿತು. ಫಸ್ಟ್ ಇವರಿಬ್ರು ಹತ್ಬಿಟ್ರು. ಮಳೆ ಮಾರ್ರೆ ಪೂರ್ತಿ ಮಳೆ, ನಾನು ರೈನ್ ಜಾಕೆಟ್ ತಂದಿಲ್ಲ. ಮೋನೆ ಹೆಂಗಿತ್ರ ಆಗಿತ್ತ ಮಳೆ? ಹೌದು ಮಳೆಗಾಯ್ತು, ಸ್ವಲ್ಪ ರಿಸ್ಕ್. ಮಣ್ಣ ಹಲ್ಲೋಡಲ್ಲಿ ಓಪನ್ ಆಗ್ತಾ ಇದೆ ಫಾಗ್. ವಿನಯ್ ವಿನಯ್ ಹೆಂಗಿತ್ತು ಮುಖ ತೆಗಿಯೋ? ನೀನು ಇದು ಮದುವೆ ಹುಡುಕಿಯ ಮುಖ ಇದೆ ಆಗಿತ್ತು. ಒಂದು ಲಾಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ಬಿಡು. ಈ ಮಳೆಯಿಂದಾಗಿ ನೋಡಿ ಒಂದು ರೈನ್ ಕೋಟ್ಲಿ ಹಿಂಗೆ ಒಳ್ಳೆ ಕೋಟೆ ಅಲ್ಲ ಇದು. ಆಶಿಕ್ ಟೂ ತರ ಆಗುತ್ತಲ್ಲ ಮಾರೆ, ಆಶಿಕ್ ತ್ರೀ. ಓಕೆ, ಇಲ್ಲಿಂದ ಈಗ ಜಸ್ಟ್ ಓಪನ್ ಆಗಿದೆ. ಏ ಆಪಲ್ ಇದೆಯಾ? ಕಂಟೆಂಟ್ಗೋಸ್ಕರ ಅಲ್ಲ ಬ್ರೋ, ಆ ಮರಲ್ಲಿ ಒಂದೇ ಒಂದು ಎಲೆ ಇಲ್ಲ, ಆಪಲ್ ಹಂಗೂ ಸಿಗುತ್ತೆ ಕಬ್ಬೆ ಹಿಲ್ಸ್ ನಲ್ಲಿ ಆಪಲ್ ಅಂತ ಹೆಂಗೆ? ಆಕ್ಚುಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಕಬ್ಬೆ ಹಿಲ್ಸ್ ಮೇಲ್ಗಡೆ ನಮ್ಗೆ ಏನ್ ಸಿಕ್ಕಿದೆ ಗೊತ್ತಾ? ಟೆಂಟ್ ಅಂಡ್ ಫಸ್ಟ್ ಇದು ಎಂತ ಕ್ಲಿಪ್ಸ್ ಇದೆ, ಹಾಕ್ಬಿಟ್ಟೆ 5 ಸೆಕೆಂಡ್. ಆಸ್ ಎ ಪ್ರೊಫೆಷನಲ್ ಟ್ರೆಕ್ಕರ್ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಇದೆಲ್ಲ ಇರ್ಲೇಬೇಕು. ಕಬ್ಬೆ ಹಿಲ್ಸ್ ನಲ್ಲಿ ಆಪಲ್, ಕಬ್ಬೆ ಹಿಲ್ಸ್ ನಲ್ಲಿ ಆಪಲ್. ಇದು ಕೊಡಗ ಗುರು, ಹಿಂಗ್ ಇಟ್ಕೊಂಡಿರ ಹೇಳ್ತೀನಿ ನಂಗೆ, ಚೆಕ್ ಮಾಡ್ತೀನಿ ಆಪಲ್ ಸಿಕ್ಕಾಕೊಳ್ಳುತ್ತೆ ಇದರಲ್ಲಿ. ಆಕ್ಚುಲಿ ಆಸ್ ಎ ಟ್ರಕ್ಕರ್ ಆಗಿ ನಾವು ಎಂತೆಲ್ಲ ಕ್ಯಾರಿ ಮಾಡ್ಬೇಕಂದ್ರೆ, ನೀನ್ ತಂದಿದ್ದೀರಾ ಏನದು? ನೈಫ್. ಮಲ್ಟಿ, ಅದು ಮಲ್ಟಿಪರ್ಪಸ್? ಮಲ್ಟಿಪರ್ಪಸ್ ಅಂತಲ್ಲ, ಇನ್ ಕೇಸ್ ಏನಾದ್ರೂ ಕಟ್ ಮಾಡಬೇಕು, ಶಾರ್ಪ್ ಇರಬೇಕು ಆ ಥರ. ಈ ಶಾರ್ಪ್ ಇರಬೇಕು. ಹಲೋ, ಫ್ರೂಟ್ಸ್ ಎಲ್ಲ ಆರಾಮಾಗಿ ಕಟ್ ಮಾಡ್ಬೋದು. ನಮ್ಮ ಕೈಗೆ ಏನು ಸಿಗುತ್ತೋ ಅಂದರೆ ಎಮರ್ಜೆನ್ಸಿ ಯಾವ ಥರ ಇರುತ್ತೆ ಅಂತ ಹೇಳಿ, ಸೊ ಆ ಥರ ಟೈಮಲ್ಲಿ ಕ್ಯಾರಿ ಮಾಡಬೇಕು. ಅದು ಬಿಟ್ಟರೆ ಬರ್ನಾಲ್, ಕಾಟನ್, ಮತ್ತು ಬ್ಯಾಂಡೇಜ್, ಬ್ಯಾಂಡೇಜ್ ಲೈಕ್ ಫಸ್ಟ್ ಏಡ್ ಕಿಟ್ ಚಿಕ್ಕ ಚಿಕ್ಕದಾಗಿ ಆದರೂ ಪರವಾಗಿಲ್ಲ, ಕ್ಯಾರಿ ಮಾಡಬೇಕು. ಮತ್ತೆ ಟಾರ್ಚ್ ಇರಬೇಕು ಬ್ರೋ, ಸಪೋಸ್ ನೈಟ್ ಟಾರ್ಚ್ ಇರಬೇಕು, ಲೈಟರ್ ಇರಬೇಕು. ಹೌದು, ಯಾಕಂದ್ರೆ ಸಮ್ಮನ್ ಇಸ್ ವೇಟಿಂಗ್ ಫಾರ್ ಯು ಅವತ್ತು. ಸೊ ಹಾಗಾಗಿ ನಮಗೆ ಅಂತ ಅಲ್ದಿದ್ರು ಯಾರಾದರೂ ಕಷ್ಟದಲ್ಲಿ ಇದ್ದಾಗ ಅವ್ರಿಗೆ ಹೆಲ್ಪ್ ಮಾಡೋಕ್ಕಾದ್ರೂ ಆಗುತ್ತೆ. ಸೊ ಹಾಗಾಗಿ ಅದನ್ನ ಇಟ್ಕೋಬೇಕು, ಆ್ಯಕ್ಚುಲಿ ತುಂಬ ದೊಡ್ಡ ಖರ್ಚು ಆಗಲ್ಲ. ತಲೆ ತಿನ್ನಿ ಹೇಳ್ಬೇಡ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಶೇರ್ ಮಾಡಿ, ಕನ್ನಡಿಗನ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಯಾಕಂದರೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಪೂರ್ತಿ ಮಳೆ ಬರ್ತಿದೆ. ಸಿಗೋಣ, ಬಾಯ್ ಬಾಯ್ ಟಾಟಾ. ಮಣ್ಣ ಬಾಯ್ 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 ಬಾಯ್.